ಫೆಬ್ರವರಿ ಹದಿನೈದರಿಂದ ಮತ್ತು ಮಾರ್ಚ್ ಮೂವತ್ತರವರೆಗೆ ಅಂದ್ರೆ ಚುನಾವಣಾ ಬಾಂಡ್ ಹಗರಣ ಬಹಿರಂಗವಾದ ನಂತರದ ನಲವತ್ತೈದು ದಿನಗಳಲ್ಲಿ ಕೇಂದ್ರ ಸರ್ಕಾರದ ನಡೆಯನ್ನ ಗಮನಿಸಿದ್ರೆ ದೇಶದ ರಾಜಕಾರಣದಲ್ಲಾದಂತಹ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ಮೋದಿಯವರ ಎಲ್ಲ ಕೃತ್ಯಗಳು ಯಾವ ಭಯೋತ್ಪಾದನೆಗೂ ಕೂಡ ಕಡಿಮೆ ಇಲ್ಲ ಅಂತ ಅನ್ಸುತ್ತೆ ಈ ದಿನ ವೀಕ್ಷಕರೇ ನಮಸ್ಕಾರ ಚುನಾವಣಾ ಬಾಂಡ್ ಹಗರಣದ ರುವಾರಿ ಭಾರತೀಯ ಜನತಾ ಪಕ್ಷ ಬಿಜೆಪಿ ತನಗಿಂತ ಬುದ್ಧಿವಂತರಿಲ್ಲ ತನ್ನ ಹಗರಣವನ್ನ ಭೇದಿಸುವಂತವರು ಯಾರು ಇಲ್ಲ ಅನ್ನುವಂತಹ ಭ್ರಮೆಯಲ್ಲಿತ್ತು ಹೌದು ಚುನಾವಣಾ ಬಾಂಡ್ ಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಮಾಹಿತಿ ಬಹಿರಂಗ ಆಗೋದಿಲ್ಲ ಅಂತ ಬಿಜೆಪಿ ಭಾವಿಸ್ಕೊಂಡಿತ್ತು ಅದರಲ್ಲೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಕೂಡ ಅದನ್ನು ಯಾರಿಗೂ ಗೊತ್ತಾಗದಂತೆ ಮುಚ್ಚಿಡೋದಕ್ಕೆ ಶಕ್ತಿ ಮೀರಿ ಶ್ರಮಿಸಿತ್ತು ಇನ್ನು ಈ ಚುನಾವಣಾ ಬಾಂಡ್ಗಳ ಮೂಲಕ ದೇಣಿಗೆಯನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಇತ್ತು ಹಾಗಾಗಿ ಅದರ ಚೇರ್ಮನ್ ಯಾರಿರಬೇಕು ಅಂತ ಆಯ್ಕೆ ಮಾಡುವಂತಹ ಅಧಿಕಾರ ಕೂಡ ಕೇಂದ್ರ ಸರ್ಕಾರದ ಕೈಯಲ್ಲೇ ಇತ್ತು ಅಕಸ್ಮಾತ್ ಈ ಚುನಾವಣಾ ಬಾಂಡ್ ಕುರಿತು ವಿರೋಧ ಪಕ್ಷದ ನಾಯಕರು ಯಾರಾದರೂ ಪ್ರಶ್ನೆ ಮಾಡಿದ್ರು ಅಂತಂದರೆ ಪ್ರಾಮಾಣಿಕತೆ ಪಾರದರ್ಶಕತೆಯ ಪಾಠವನ್ನು ಮಾಡಿ ಯಾರು ಪ್ರಶ್ನೆ ಮಾಡ್ತಾರೋ ಅವರನ್ನೇ ಕಳ್ಳರ ಥರ ಬಿಂಬಿಸ್ಲಾಗ್ತಾ ಇತ್ತು ಆ ರೀತಿ ಬಿಂಬಿಸೋದಕ್ಕೆ ಗೋಧಿ ಮೀಡಿಯಾಗಳನ್ನು ಸರ್ಕಾರಿ ಏಜೆನ್ಸಿಗಳನ್ನು ಇನ್ನು ಬಿ ಜೆ ಪಿ ಅಕ್ಷಯಿಣಿ ಸೈನ್ಯದಂತೆ ಇರುವಂಥ ಐ ಟಿ ಸೆಲ್ ಬಳಸಲಾಗ್ತಾ ಇತ್ತು ಆದರೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಫೆಬ್ರವರಿ ಹದಿನೈದರಂದು ಚುನಾವಣಾ ಬಾಂಡ್ ಯೋಜನೆಯನ್ನು ಅಸಂವಿಧಾನಿಕ ಅಂತ ಹೇಳಿ ಘೋಷಣೆ ಮಾಡಿ ರದ್ದುಗೊಳಿಸ್ತು ಅಷ್ಟೇ ಅಲ್ಲ ಯಾರ್ಯಾರು ಯಾವ್ಯಾವ ರಾಜಕೀಯ ಪಕ್ಷಗಳಿಗೆ ಎಷ್ಟೆಷ್ಟು ಹಣವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಕೇಳಿತು ಅದನ್ನು ಚುನಾವಣಾ ಆಯೋಗ ದೇಶದ ಜನತೆಯ ಮುಂದಿಡಬೇಕು ಅಂತ ಹೇಳಿ ತಾಕೀತು ಮಾಡಿತು ಈ ಎಲ್ಲ ಬೆಳವಣಿಗೆಯಿಂದ ಬೆಚ್ಚಿದಂತಹ ನರೇಂದ್ರ ಮೋದಿ ಮೌನಕ್ಕೆ ಶರಣಾದರು ಇನ್ನು ಸಂಘ ಪರಿವಾರದ ಸದ್ದದ್ದು ಅಡಗಿ ಹೋಗಿತ್ತು ಬಿ ಜೆ ಪಿಯ ನಾಯಕರು ಬಾಯಿ ಬಿಟ್ಟರೆ ಬಣ್ಣಗೇಡು ಅಂತ ಹೇಳಿ ಚಕಾರವನ್ನ ಎತ್ತದೆ ಉಸಿರನ್ನೇ ಬಿಡದೆ ಬಿಲವನ್ನ ಸೇರ್ಕೊಂಡ್ರು ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಮೂವತ್ತರವರೆಗೆ ಚುನಾವಣಾ ಬಾಂಡ್ ಹಗರಣ ಬಹಿರಂಗವಾದ ನಂತರದ ನಲವತ್ತೈದು ದಿನಗಳಲ್ಲಿ ಕೇಂದ್ರ ಸರ್ಕಾರದ ನಡೆಯನ್ನು ಗಮನಿಸಿದ್ರೆ ದೇಶದ ರಾಜಕಾರಣದಲ್ಲಾದಂತಹ ಬದಲಾವಣೆಗಳನ್ನು ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿದರೆ ಮೋದಿಯವರ ವಿಚಲಿತ ವರ್ತನೆಯ ವಿರಾಟ ರೂಪ ಅನಾವರಣಗೊಳ್ಳುತ್ತೆ ಸುಪ್ರೀಂ ಕೋರ್ಟಿನ ಆದೇಶ ಹೊರಬಂದ ನಂತರ ಅಂದರೆ ಫೆಬ್ರವರಿ ಇಪ್ಪತ್ತರಂದು ಬಾಯಿ ಬಿಟ್ಟಂತಹ ಮೋದಿಯವರು ಚುನಾವಣಾ ಬಾಂಡ್ ಹಗರಣವನ್ನ ಕೃಷ್ಣ ಸುಧಾಮನ ಕತೆಗೆ ಹೋಲಿಕೆಯನ್ನ ಮಾಡಿ ತಮಾಷೆಯನ್ನ ಮಾಡಿದ್ರು ಅಂದ್ರೆ ತಮ್ಮನ್ನ ಕೃಷ್ಣ ಪರಮಾತ್ಮನಿಗೆ ಹೋಲಿಕೆ ಮಾಡಿಕೊಂಡಿದ್ರು ಇನ್ನು ಸುಧಾಮನ ಅವಲಕ್ಕಿಯನ್ನ ದೇಣಿಗೆಗೆ ಸಮೀಕರಿಸಿ ದೇಶದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನೇ ಗೇಲಿ ಮಾಡಿದ್ರು ದೇಶದ ನ್ಯಾಯಾಂಗದ ಘನತೆಗೆ ಪ್ರಧಾನಿಗಳೇ ಧಕ್ಕೆ ತಂದಿದ್ರು ಇಷ್ಟು ಮಾತ್ರ ಅಲ್ಲ ಮತ್ತೊಂದು ಕಡೆ ಚುನಾವಣಾ ಸಂದರ್ಭವಾಗಿರೋದ್ರಿಂದ ಮತ್ತೆ ಅಧಿಕಾರಕ್ಕೆ ಇರುವ ದಾಹ ದಾವಂತದಲ್ಲಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ವಿಪಕ್ಷಗಳನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಮೋದಿಯವರು ಮುಂದುವರೆಸಿದ್ದಾರೆ ಉದಾಹರಣೆಗೆ ಒಂದೊಂದೇ ಪ್ರಕರಣವನ್ನ ನೋಡ್ತಾ ಹೋದ್ರೆ ಫೆಬ್ರವರಿ ಇಪ್ಪತ್ತರಂದು ತೆರಿಗೆ ಪಾವತಿಸಿಲ್ಲ ಅನ್ನುವಂತಹ ನೆಪವನ್ನ ಒಡ್ಡಿ ಆದಾಯ ತೆರಿಗೆ ಇಲಾಖೆಯಿಂದ ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಗಳನ್ನ ಸ್ಥಗಿತ ಮಾಡಲಾಯಿತು ಆ ಮೂಲಕ ಕಾಂಗ್ರೆಸ್ ಪಕ್ಷ ಆರ್ಥಿಕವಾಗಿ ಸಂಪನ್ಮೂಲಗಳ ಕೊರತೆಯಿಂದ ನರಳುವಂತೆ ಚುನಾವಣೆಯನ್ನು ಎದುರಿಸಲಾಗದೆ ಸೊರಗುವಂತೆ ಸೋಲಿನ ದವಡೆಗೆ ಸಿಲುಕುವಂತೆ ತಂತ್ರವನ್ನು ಮಾಡಲಾಯಿತು ಇನ್ನು ಫೆಬ್ರವರಿ ಇಪ್ಪತ್ತೆಂಟರಂದು ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೊರೆನ್ ಅವರನ್ನು ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಇಡಿ ಮೂಲಕ ಬಂಧಿಸಲಾಯಿತು ಜಾರ್ಖಂಡ್ನಲ್ಲಾದಂತಹ ರಾಜಕೀಯ ಅರಾಜಕತೆ ಮತ್ತು ಮುಖ್ಯಮಂತ್ರಿಯ ಬಂಧನವನ್ನು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುವಂತೆ ನೋಡಿಕೊಳ್ಳಲಾಯಿತು ಆ ಮೂಲಕ ಇಂಡಿಯಾ ಒಕ್ಕೂಟದ ಬಲವನ್ನ ಕುಗ್ಗಿಸೋದಕ್ಕೆ ಬಿಜೆಪಿ ಹವಣಿಸಿತ್ತು ಏನು ಮಾರ್ಚ್ ಹನ್ನೊಂದರಂದು ಪೌರತ್ವ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತನ್ನ ಅಂದ್ರೆ ಸಿ ಅನ್ನು ಜಾರಿಗೊಳಿಸಿ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಅಧಿಸೂಚನೆಯನ್ನ ಹೊರಡಿಸಿತು ಇದು ದೇಶದೆಲ್ಲೆಡೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳಾಗಿ ಜನರನ್ನ ಕೋಮುಗಲಭೆಗೆ ಪ್ರಚೋದಿಸುವಂತೆ ಭಾವಿಸಿತ್ತು ಆ ಗಲಭೆಗಳಿಂದಾಗಿ ಈ ಚುನಾವಣಾ ಬಾಂಡ್ ಹಗರಣದ ಏನು ಸದ್ದಾಗ್ತಾ ಇತ್ತು ಆ ಸದ್ದು ಅಡಗಿ ಹೋಗಿ ಹಿನ್ನೆಲೆಗೆ ಸರಿಯುತ್ತೆ ಅಂತ ಹೇಳಿ ಬಿಜೆಪಿ ಭ್ರಮಿಸಿತ್ತು ಅಂದ್ರೆ ಜನರ ಗಮನವನ್ನೆಲ್ಲ ಸಿ ಎ ಕಡೆಗೆ ತಿರುಗಿಸಿ ಚುನಾವಣಾ ಬಾಂಡ್ ಹಗರಣದಲ್ಲಿ ತನ್ನ ಪ್ರಮಾದ ಏನಿದೆ ಅದೆಲ್ಲವನ್ನ ಮುಚ್ಚಿಡೋದಕ್ಕೆ ಪ್ರಯತ್ನಿಸ್ತು ಆದರೆ ದೇಶದ ಜನ ತಮ್ಮ ಪ್ರಬುದ್ಧತೆಯನ್ನು ಪ್ರದರ್ಶಿಸಿದ್ರಿಂದ ಬಿಜೆಪಿಯ ಆಟ ನಡಿಲಿಲ್ಲ ಇನ್ನು ಇದೇ ರೀತಿ ಮುಂದುವರೆದಂತಹ ಪಿಯ ಕುತಂತ್ರವನ್ನು ನೋಡೋದಾದರೆ ಮಾರ್ಚ್ ಹತ್ತೊಂಬತ್ತರಂದು ತೆಲಂಗಾಣದ ಬಿ ಆರ್ ಎಸ್ ಪಕ್ಷದ ಚಂದ್ರಶೇಖರ್ ರಾವ್ ಅವರ ಪುತ್ರಿ ಕವಿತಾ ಅವರನ್ನು ಅಬಕಾರಿ ನೀತಿಯ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿ ಇಡಿ ಮೂಲಕ ಬಂಧಿಸಲಾಗತ್ತೆ ಇನ್ನು ಇದೇ ಪ್ರಕರಣದ ಮುಂದುವರೆದ ಭಾಗವಾಗಿ ದೆಹಲಿ ಸಿ ಎಂ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಕೂಡ ಆಗತ್ತೆ ತಮ್ಮ ವರ್ಚಸ್ಸು ಇವತ್ತು ಯೋಜನೆಗಳ ಮೂಲಕ ದೇಶಾದ್ಯಂತ ಮಾತಾಗಿದ್ದಂತಹ ಕೇಜ್ರಿವಾಲ್ ಅದರಿಂದಾಗಿಯೇ ಪಂಜಾಬ್ನಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥವ್ರು ಅಲ್ಲದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟದ ಭಾಗವಾಗಿರುವಂತಹ ಕೇಜ್ರಿವಾಲ್ ಈ ಚುನಾವಣೆಯಲ್ಲಿ ದೇಶಾದ್ಯಂತ ಪ್ರಚಾರಕ್ಕೆ ಹೋದರೆ ತಮಗೆ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಹೇಳಿ ಬಿ ಅರ್ಥ ಮಾಡ್ಕೊಳ್ತು ಹಾಗಾಗಿ ಕವಿತಾ ನಂತರದಲ್ಲಿ ಅಬಕಾರಿ ನೀತಿ ಹಗರಣದ ಮುಂದುವರೆದ ಭಾಗವಾಗಿ ಇಡಿಯನ್ನು ಬಳಸಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಮಾರ್ಚ್ ಇಪ್ಪತ್ತೊಂದರಂದು ಬಂಧಿಸುವಂತೆ ಮಾಡಿತು ದಿನದಿಂದ ದಿನಕ್ಕೆ ಬಲಿಷ್ಠವಾಗ್ತಾ ಇರುವಂತಹ ಆಮ್ ಆದ್ಮಿ ಪಕ್ಷವನ್ನು ರಾಜಕೀಯವಾಗಿ ಎದುರಿಸಲಾಗದಂತಹ ಬಿ ಜೆ ಪಿ ಮತ್ತು ಮೋದಿ ಅಬಕಾರಿ ನೀತಿ ಹಗರಣವನ್ನು ಮುಂದಿಟ್ಕೊಂಡು ಕೇಜ್ರಿವಾಲ್ ಅವರನ್ನು ಕಟ್ಟಿಹಾಕುವ ಮತ್ತು ಆ ಮೂಲಕ ಇಂಡಿಯಾ ಒಕ್ಕೂಟದ ಬಲವನ್ನು ಕುಗ್ಗಿಸುವ ಕುತಂತ್ರವನ್ನು ಮಾಡಿತು ಇದೆಲ್ಲದರ ನಡುವೆ ನ್ಯಾಯಾಂಗದ ಮೇಲೆ ಪ್ರಭಾವವನ್ನು ಬೀರೋದಕ್ಕೆ ಪಟ್ಟಭದ್ರರ ನಿರ್ದಿಷ್ಟ ಗುಂಪು ಪ್ರಯತ್ನಿಸ್ತಾ ಇದೆ ಅಂತ ಹೇಳಿ ಆರೋಪವನ್ನು ಮಾಡಿ ಮಾರ್ಚ್ ಇಪ್ಪತ್ತಾರರಂದು ಹರೀಶ್ ಸಾಳ್ವೆ ನೇತೃತ್ವದಲ್ಲಿ ನೂರಕ್ಕೂ ಹೆಚ್ಚು ಜನ ವಕೀಲರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ ಅವರಿಗೆ ಪತ್ರವನ್ನು ಬರೀತಾರೆ ಆ ಪತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ತಕ್ಷಣ ಪ್ರತಿಕ್ರಿಯೆಯನ್ನು ನೀಡಿ ವಿರೋಧ ಪಕ್ಷಗಳಿಂದ ನ್ಯಾಯಾಂಗ ವ್ಯವಸ್ಥೆಗೆ ಧಕ್ಕೆ ತರುವ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಟ್ವೀಟ್ ಅನ್ನ ಮಾಡ್ತಾರೆ ಅಸಲಿಗೆ ಹೀಗೆ ಪತ್ರವನ್ನು ಬರೆದಂತಹ ಹರೀಶ್ ಸಾಳ್ವೆ ಚುನಾವಣಾ ಬಾಂಡ್ ಹಗರಣದಲ್ಲಿ ಎಸ್ ಬಿ ಐ ಪರವಾಗಿ ವಾದವನ್ನು ಮಂಡಿಸಿರುವಂತಹ ವಕೀಲರು ಇದನ್ನು ನಾವಿಲ್ಲಿ ಗಮನಿಸಬೇಕು ಇದಾದ ಮೂರೇ ದಿನಕ್ಕೆ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಆದಾಯ ತೆರಿಗೆ ಇಲಾಖೆಯು ಕಾಂಗ್ರೆಸ್ ಪಕ್ಷಕ್ಕೆ ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಕೋಟಿ ತೆರಿಗೆಯನ್ನು ಪಾವತಿಸುವಂತೆ ನೋಟಿಸನ್ನು ಜಾರಿ ಮಾಡುತ್ತೆ ಆದರೆ ಎಲೆಕ್ಷನ್ ಬಾಂಡ್ನ ಮೂಲಕ ಅತಿ ಹೆಚ್ಚು ದೇಣಿಗೆಯನ್ನು ಪಡೆದಂತಹ ಬಿ ಜೆ ಪಿ ದೇಶದ ಜನತೆಯು ಮುಂದೆ ಸತ್ಯವನ್ನು ಬಿಚ್ಚಿಡಲಾಗದೆ ಪಲಾಯನವಾದ ಕಿಳಿದಿದೆ ತನ್ನ ಮಾನವನ್ನ ಮುಚ್ಚಿಕೊಳ್ಳೋದಕ್ಕೆ ಚಿಲ್ಲರೆ ಕಾಸನ್ನ ಪಡೆದಿರುವಂತಹ ವಿರೋಧ ಪಕ್ಷಗಳ ನಾಯಕರನ್ನ ಕಳ್ಳರಂತೆ ಬಿಂಬಿಸ್ತಾ ಇದೆ ಇಂಡಿಯಾ ಒಕ್ಕೂಟದ ಶಕ್ತಿಯನ್ನು ಕುಗ್ಗಿಸೋದಕ್ಕೆ ಸರ್ಕಾರಿ ತನಿಖಾ ಸಂಸ್ಥೆಗಳನ್ನ ಇನ್ನಿಲ್ಲದಂತೆ ಬಳಸ್ಕೊಳ್ತಾ ಇದೆ ನಲವತ್ತೈದು ದಿನಗಳ ಈ ಎಲ್ಲ ಘಟನಾವಳಿಗಳು ದೇಶದ ಜನತೆಗೆ ಎಂತಹ ಸಂದೇಶವನ್ನ ರವಾನಿಸುತ್ತೆ ವಿರೋಧ ಪಕ್ಷಗಳ ನಾಯಕರನ್ನ ಕಳ್ಳರಂತೆ ಚಿತ್ರಿಸೋದಕ್ಕೆ ಮತ್ತು ಒಕ್ಕೂಟ ಸರ್ಕಾರವನ್ನು ಛಿದ್ರಗೊಳಿಸೋದಕ್ಕೆ ಬಿ ಜೆ ಪಿ ಮತ್ತು ಮೋದಿ ಪ್ರಜಾಪ್ರಭುತ್ವ ವಿರೋಧಿಯಾಗಿ ಸಂವಿಧಾನ ವಿರೋಧಿಯಾಗಿ ಕಾನೂನನ್ನು ಉಲ್ಲಂಘಿಸಿ ನಡೆಸ್ತಾ ಇರುವಂತಹ ಈ ಎಲ್ಲ ಕೃತ್ಯಗಳು ಯಾವ ಭಯೋತ್ಪಾದನೆಗಿಂತನಾದ್ರೂ ಕಡಿಮೆ ಇದೆಯಾ ವಿರೋಧ ಪಕ್ಷಗಳೇ ಇಲ್ಲದಂತೆ ಮಾಡುವಂಥದ್ದು ಪ್ರಜಾಪ್ರಭುತ್ವನ ಮೋದಿಯವರ ಈ ಕೃತ್ಯಗಳು ಸರ್ವಾಧಿಕಾರಿ ನಡೆ ಅಲ್ವೆ ವೀಕ್ಷಕರೇ ಈ ಎಲ್ಲ ಸಂಗತಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅವಲೋಕಿಸಿ ಬಿಜೆಪಿ ಮತ್ತು ಪ್ರಧಾನಿ ನರೇಂದ್ರ ಮೋದಿಯ ಈ ಕೃತ್ಯಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡಿ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ